ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸಿ ಟಿ ಮ್ಯಾಥಮೆಟಿಕ್ಸ್ಗೆ ಹಾಗೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಬರ್ಬೋದು ಅನ್ನೋದು ನನಗೆ ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದೇನೆ ಸೊ ನೋಡಬಹುದು ಇಲ್ಲಿ ಮೊದಲನೇ ಕ್ವೆಶನಲ್ಲಿ ದ ಡಯಾಗ್ನಲ್ಸ್ ಆಫ್ ಪ್ಯಾರಲಗ್ರಾಮ್ ಆರ್ ದ ವ್ಯಾಕ್ಟರ್ಸ್ ಅಂತ ಕೊಟ್ಟಿರುವಂಥದ್ದು ಮತ್ತು ಆಮೇಲೆ ಇಲ್ಲಿ ಲೆಂತ್ ಆಫ್ ಶಾರ್ಟರ್ ಸೈಡ್ ಆಫ್ ಪ್ಯಾರಲಗ್ರಾಮ್ ಅಂತ ಕೇಳಿದ್ದಾರೆ ಇಲ್ಲಿ ಇಲ್ಲಿ ಸಫಿಷಿಯೆಂಟ್ ಡಾಟಾ ಇಲ್ಲದೆ ಕಾರಣದಿಂದಾಗಿ ಸೊ ನಾವಿಲ್ಲಿ ಗ್ರೇಸ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಅದೇ ರೀತಿ ಎರಡನೇ ಪ್ರಾಬ್ಲಮ್ ನೋಡ್ಬೋದು ಅಲ್ಲಿ ಯೂನಿವರ್ಸಿಟಿ ಮೆಟ್ರಿಗೆ ಸಂಬಂಧಪಟ್ಟಿರುವಂಥದ್ದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಪೈಸ್ ಕ್ವಾಡಿ ಮಾಡಿಬಿಟ್ಟು ಅಲ್ಲಿ ಸಮಥಿಂಗ್ ಬರುತ್ತೆ ಬಟ್ ಇಲ್ಲಿ ಯಾವುದೇ ರೀತಿಯ ಆ ಒಂದು ಇಲ್ಲಿ ಅವೈಲೇಬಲ್ ಇರೋದಿಲ್ಲ ಸೊ ಆ ಕಾರಣದಿಂದಾಗಿಲ್ಲ ಆಪ್ಷನ್ಗೆ ಅಂದರೆ ಏನು ಆನ್ಸರ್ ಬರಬೇಕಾದ್ರೂ ಇಲ್ಲ ಸೊ ಆ ಕಾರಣದಿಂದಾಗಿ ಇಲ್ಲೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ರೇಸ್ ಮಾರ್ಕ್ಸ್ ಒಂದು ಒಂದು ಎರಡು ಗ್ರೇಸ್ ಮಾರ್ಕ್ಸ್ ಆಯಿತು ಮತ್ತು ಕೊನೆ ಪ್ರಾಬ್ಲಮ್ಸ್ ಅಲ್ಲಿ ತೋರಿಸೋದು ನೋಡೋದು ಡೊಮೆನ್ ಫೈಂಡ್ ಔಟ್ ಮಾಡುತ್ತಿದೆ ಡೊಮೆನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗಿಲ್ಲಿ ಆಪ್ಷನ್ ಎ ಬರುತ್ತೆ ಆಪ್ಷನ್ ಏನ ಅಬ್ಸರ್ವ್ ಮಾಡಿರಲಿ ಇನ್ಫಿನಿಟಿ ಇಲ್ಲಿ ಕ್ಲೋಸ್ ಇಂಟ್ರೋಲ್ ಆಗಿದೆ ಇಲ್ಲಿ ಬಟ್ ಆ್ಯಕ್ಚುಲಿ ಓಪನ್ ಇಂಟ್ರೋಲ್ ಆಗಬೇಕಾಗಿತ್ತು ಓಪನ್ ಮತ್ತು ಕ್ಲೋಸಲ್ಲೇ ಡಿಫ್ರೆನ್ಸ್ ಇದೆ ಬಟ್ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ನಲ್ಲಿ ನೋಡಿದ್ರೆ ಯಾವುದೂ ಅವೈಲೇಬಲ್ ಅಂದರೆ ಸೂಟೇಬಲ್ ಆಗೋದಿಲ್ಲ ಇವನ್ ಆಪ್ಷನ್ ಏನೂ ಸಹ ತಪ್ಪಂತಲೇ ಅನ್ಬೋದು ನಾವು ಸೊ ಹಾಗಾಗಿ ನಾವು ಇಲ್ಲಿ ಆನ್ಸರ್ ಏನು ಬರಬೇಕಾಗಿತ್ತು ಸೊ ಇಲ್ಲಿ ಯಾವುದೂ ಕರೆಕ್ಟ್ ಆಗೋದಿಲ್ಲ ಸೊ ಇಲ್ಲಿಯೂ ಸಹ ಗ್ರೇಸ್ ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆಂತಂದರೆ ಆ್ಯಸ್ ಪರ್ ದ ರೂಲ್ ಅವ್ರು ಕೊಟ್ಟಿರುವಂತಹ ಕ್ವಶನಲ್ಲಿ ತಪ್ಪಾಗಿದ್ದರೆ ಅಥವಾ ಆಪ್ಷನ್ ಅವೈಲೇಬಲ್ ಆಗಿದ್ದರೆ ಸಫಿಷಿಯಂಟ್ ಡಾಟಾ ಇಲ್ಲದೆ ಇದ್ದರೆ ಕಂಪಲ್ಸರಿ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಕರ್ನಾಟಕ ಸಿಟಿ ಮ್ಯಾಥಮೆಟಿಕ್ಸಲ್ಲಿ ನಾವು ನೋಡಿದ್ರೆ ಮೂರು ಮಾರ್ಕ್ಸ್ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಬರಲೇಬೇಕಾಗುತ್ತೆ ಫಿಶಿಯಲ್ ಕೀ ಆನ್ಸರ್ ಬಾಳ್ ಬೇಗನೆ ಅವೈಲೇಬಲ್ ಆಗುತ್ತೆ ಬಂದಾಗೂ ಸಹ ನಿಮ್ಗೆ ಹೇಳಿರ್ತೇನೆ ಸೊ ಇವತ್ತು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪರೀಕ್ಷೆ ಇದೆ ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಓಕೆ ಅದರ ಕೀ ಆನ್ಸರ್ ಸಹ ಈವ್ನಿಂಗ್ ಬಾಳ್ ಬೇಗನೆ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಚಲೋ ಟೇಕ್ ಕೇರ್